ನೆಕ್ಸ್ಟ್ ನೆಕ್ಸ್ಟ್ ಚಿತ್ರದುರ್ಗ 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 ಒಳಹ ಇದು ತಿಪ್ಪಾರೆಡ್ಡಿ ಅವರು ಇಲ್ಲಿ ಆಲಿ ಶಾಸಕರು ಅವ್ರಿಗೆ ಬಹುತೇಕ ಟಿಕೆಟ್ ಅನಿತ್ ಸಿದ್ದೇಶ್ವರ್ ಸಿದ್ದೇಶ್ವರ್ ಅವ್ರ ಪುತ್ರ ದಾವಣಗೆರೆ ಸಂಸದ ಅವರ ಪುತ್ರ ಸೈಲೆಂಟ್ ಅವಟ್ ಅವರಿಗೆ ಕೇಳಿ ಬರ್ತಾ ಇತ್ತು ಅಲ್ಲಿಗೆ ಸೈಲೆಂಟ್ ಅವ್ರಿಗೆ ತಿಪ್ಪಾರೆಡ್ಡಿ ಅಂಡ್ ಕಾಂಗ್ರೆಸ್ ಇಂದ ರಘು ಆಚಾರ್ ಬಸವರಾಜನ್ ಆಂಜನೇಯ ಚಂದ್ರಪ್ಪ ಎಲ್ಲ ಬಸವರಾಜನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಕೆ ಸಿ ವೀರೇಂದ್ರ ಜೆಡಿಎಸ್ ಟಿಕೆಟ್ ಪಡೆಯಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದಾಟಿ ಟಿಕೆಟ್ ತರಬಹುದಾ ಏನೋ ಡೆಲ್ಲಿಗೆ ಹೋಗಿ ಚರ್ಚೆ ಮಾಡ್ತಿದ್ದಾರೆ ಎಸಿಯ ಖಜಾನೆ ಕರ್ನಾಟಕ ಕಾಂಗ್ರೆಸ್ ಇಲ್ಲಿ ಏಳು ಅಂದ್ರೆ ಹೇಳ್ತಾರಲ್ಲಿ ಇವರು ಕೂತ್ಕೊಂಡ್ರೆ ಕೂತ್ಕೋತಾರೆ ಆ ಮಟ್ಟ ಇಟ್ಕೊಂಡವ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲ ಈಗ ಖರ್ಗೆ ಬರೀತಾರಲ್ಲ ಗೆ ಹಾಗಾಗಿ ಡೆಲ್ಲಿಗೆ ಹೋಗಿ ಅದು ಚರ್ಚೆ ಮಾಡೋದು ಖರ್ಗೆ ಎ ಸಿ ರಘು ಆಚಾರ್ಯ ಬಹುತೇಕ ಟಿಕೆಟ್ ನ ತೆಗೆ ಪಡೆದುಕೊಳ್ಳಬಹುದು ಅಥವಾ ಬಸವರಾಜ ಪಡೆದುಕೊಳ್ಳಬಹುದು ಆದ್ರೆ ತಿಪ್ಪಾರೆಡ್ಡಿಗ ಬೇರೆ ಯಾರು ಗೆಲ್ಲೋ ಗಿರಾಕಿ ಇಲ್ಲ ಬಿಜೆಪಿ ಬಿಜೆಪಿ ಯಾರು ಇಲ್ಲ ತಿಪ್ಪಾರೆಡ್ಡಿ ಅವ್ರಿಗೆ ಎಂ ಎಲ್ ಎ ಬೇಕು ಅಷ್ಟೇ ಅಷ್ಟೇ ತಿಪ್ಪಾರೆಡ್ಡಿಗ್ ಬಿಜೆಪಿ ಟಿಕೆಟ್ ತಪ್ಸುದ್ರೆ ತಿಪ್ಪಾರೆಡ್ಡಿ ಎಲ್ಲಾರು ಹೋಗಿ ಗೆತ್ಕದಾರೇ ಗೊತ್ತು ಅವ್ರಿಗೆ ತಿಪ್ಪಾರೆಡ್ಡಿ ಅಂದ್ರೆ ನಾನು ಎಂ ಎಲ್ ಎ ಆಗ್ತೀನಿ ಕೊಡಿ ಅಷ್ಟೇ ಮಂತ್ರಿ ಅಂತೂ ಮಾಡಲಿಲ್ಲ ನೀವು ಕೊಡದೇ ಇದ್ರೆ ಮಂತ್ರಿ ಮಾಡಿದ್ರೆ ಟಿಕೆಟ್ ತಪ್ಪಸ್ಕೋದಿತ್ತು ಅವರು ಆಟಾಡ್ಸ್ಬಿಟ್ರು ಬಿಜೆಪಿ ಅವರು ಸೊ ಈಗಲೂ ಕೂಡ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ತಿಪ್ಪಾರೆಡ್ಡಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಇಂದ ಬಸವರಾಜನ್ ಅಥವಾ ರಘು ಆಚಾರ್ಯ ಇದೆಯಲ್ಲ ಬಸವರಾಜನ್ ನನಗೆ ಟಿಕೆಟ್ ಅಂತ ಹೇಳ್ಕೊಂಡು ಓಡಾಡ್ತಿದಾರಂತೆ ಅದೇ ಒಂದ್ ವೇಳೆ ಬಸವರಾಜನ್ ಟಿಕೆಟ್ ಕೊಟ್ರೆ ಆ ಕ್ಷೇತ್ರ ಕಾಂಗ್ರೆಸ್ ಪಾಸಿಟಿವ್ ಆಗ್ಬಹುದೇನೋ ಆದ್ರೆ ಉತ್ತರದಲ್ಲಿ ನಿಮ್ಗೆ ಉತ್ತರದಲ್ಲಿ ಒಂದು ನೆಗೆಟಿವ್ ಆಗುತ್ತೆ ರಘು ರಘು ಆಚಾರ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಮನುಷ್ಯ ಮೈಸೂರಿಂದ ಹೆಲಿಕಾಪ್ಟರ್ ಹಾಕೊಂಡು ಬಂದು ದುಡ್ಡು ಹಂಚ್ಬಿಟ್ಟು ಇಂಡಿಪೆಂಡೆಂಟ್ ಎಮ್ ಎಲ್ ಸಿ ಎರಡನೇ ಸರಿ ಕಾಂಗ್ರೆಸ್ ಎಮ್ ಸಿ ಸರ್ ನಾನು ಎಮ್ ಎಲ್ ಎ ಆಗ್ಲೇಬೇಕು ಅಂತ ಎಮ್ ಸಿ ನಿಂತಿಲ್ಲ ಎಮ್ ಎಲ್ ಎ ಆಗ್ಲೇಬೇಕು ಅಂತಾನೆ ಎಮ್ ಸಿ ನಿಂತಿಲ್ಲ ರಘು ಆಚಾರ್ ಕೊಟ್ರು ಒಂದು ಅವತ್ತೇ ನಾನು ಇಂಡಿಪೆಂಡೆಂಟ್ ಹ್ಮ್ ನಿಮ್ದು ಯಾವ್ದು ಅನ್ಕೊಂಡ್ ಬೇಕಾದ್ರೆ ಪುಡ್ಕೋಸಿ ಅಂತ ಬಿಟ್ಬಿಟ್ಟು ಜೆಡಿಎಸ್ ಟಿಕೆಟ್ ಮೇಲೋ ಆಮ್ ಆದ್ಮಿ ಪಕ್ಷ ಟಿಕೆಟ್ ಮೇಲೋ ರೆಡ್ಡಿ ಪಾರ್ಟಿ ಟಿಕೆಟ್ ತಗೊಂಡು ಇಲ್ಲ ಇಂಡಿಪೆಂಡೆಂಟ್ ಆಗಿ ಗ್ಯಾದ್ರೂ ಹೋಗಬಹುದು ಆಗ್ಲೂ ಫೈಟ್ ಏನು ತಿಪ್ಪಾರೆಡ್ಡಿ ವರ್ಸಸ್ ರಘು ಆಚಾರ್ ರಘು ಆಚಾರ್ ಹೇಗೆ ತಿಪ್ಪಾರೆಡ್ಡಿ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲವೋ ರಘು ಆಚಾರ್ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಮನುಷ್ಯ ರಘು ಆಚಾರ್ ರಘು ಆಚಾರ್ ಮೇಲೆ ಕಾನ್ಫಿಡೆನ್ಸ್ ಈಗ ಆಂಜನೇಯ ಚಂದ್ರಪ್ಪ ಕೂಡ ಟಿಕೆಟ್ ಟಿಕೆಟ್ ಡೌಟ್ ಐತೆ ಚಂದ್ರಪ್ಪ ನೆಕ್ಸ್ಟ್ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲದೆ ಡೌಟ್ ಐತೆ ಅವರಿಬ್ರು ಇಲ್ಲಿ ಕೊಡ್ಸರಾಜನ್ಗೆ ರಘು ಆಚಾರ್ ಕೈಗೆ ಹೋಗ್ಬಿಟ್ರೆ ಈಗ ಇಬ್ರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ನಾಯಕರು ಮತ್ತೊಬ್ಬ ಇಂದು ಏನು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂತ ರಘು ಆಚಾರ್ ಸಪೋರ್ಟ್ ಮಾಡ ಬಿಟ್ಬಿಟ್ಟು ಬಿದ್ದವ್ರೆ ಬಿದ್ದವರೇ ಹೆಂಗಿದೆ ತುಳಿತಕ್ಕೊಳಗಾದ ಸಮುದಾಯದ ಪರವಾಗಿ ಅವರೇ ಬಟ್ ನಿಲ್ಬೇ ಉಲ್ಟಾ ಅರ್ಥ ಆಗ್ತಾ ಇಲ್ಲ ಆದ್ರೂ ರಘು ಆಚಾರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ನೀವು ಟಿಕೆಟ್ ಇದ್ರು ನಾನು ಎಮ್ ಎಲ್ ಎ ಆಗ್ಬೇಕು ಡಿಸೈಡ್ ಮಾಡಿ ಎಮ್ ಎಲ್ ಸಿ ನಿಂತಿಲ್ಲ ಅಷ್ಟೇ ಕಾನ್ಫಿಡೆನ್ಸ್ ನಾನು ಎಮ್ ಎಲ್ ಸಿ ಆಗಿದ್ದೀನಿ ಅಂತೆ ಅನ್ನೋದ್ ಅವ್ರ ಕಾನ್ಫಿಡೆನ್ಸ್ ಇದೆ ರಘು ಆಚಾರ್ ಪೋ ಹ್ಮ್ ಜೆಡಿಎಸ್ ರೆಡ್ಡಿ ಪಾರ್ಟಿ ಇಂಡಿಪೆಂಡೆಂಟ್ ಕೋರ್ಟ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ರಘು ಆಚಾರ್ ನಾನು ಕೊಡದೆ ಯಾರು ಕೊಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್ ಆಗವ್ರೆ ಕೊಡ್ತಿದ್ರೆ ದಾರಿ ಅವ್ರು ಕಾಣ್ತಾರೆ ಎಸ್ ಅವ್ರು ರಾಜಕಾರಣ ಮಾಡಕ್ ಬಂದಿರೋ ರಘು ಆಚಾರ್ ಇಲ್ಲೇ ನಾ ಮಕ್ಳಾಡ್ಸಕ್ ಬಂದವರ ದುರ್ಗಕ್ಕೆ ಬಟ್ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ತಿಪ್ಪಾರೆಡ್ಡಿ ಬಿಜೆಪಿಯಿಂದ ಮುನ್ನಡೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅತ್ಯಂತ ಉತ್ತಮವಾದ ರಿಸಲ್ಟ್ ಬಂದಿದೆ ಯಾಕೆಂದ್ರೆ ನಾವು ಇದಕ್ಕೆ ಉದಾಹರಣೆ ಏನು ನನ್ನ ತಾಯಿ ಅವರಿಗೆ ಈ ಪ್ಯಾರಾಲಿಸಿಸ್ ಆಗಿತ್ತು ಬ್ರೈನ್ ಹೆಮ್ರೇಜ್ ಆಗಿತ್ತು ಅವರಿಗೆ ಬೆಡ್ ಮೇಲೆ ಎಲ್ಲ ಅವ್ರಿಗೆಲ್ಲ ಕಾರ್ಯಕ್ರಮವೂ ನಡೆಸಬೇಕಾಗಿತ್ತು ಸೊ ಅದಕ್ಕೆ ನಮ್ಗೆ ಅವರಿಗೆ ಊಟ ಕೂಡ ಸರಿಯಾಗಿ ಕೊಡೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ ಈ ಜೀನಿಯನ್ನು ತೊಗೊಂಡೋಗ್ಬಿಟ್ಟು ನಾವು ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಒಂದು ಮೂರು ತಿಂಗಳಲ್ಲಿ ಆಕೆ ಬೆಡ್ ರಿಡನ್ ಆದವಳು ತುಂಬ ಚೆನ್ನಾಗಿ ನಡೆದು ಇವಾಗ ನಾವೆಲ್ಲರೂ ಮನೆಗೆ ಹೋದರೆ ಅವರೇ ಬಾಗಿಲು ತೆಗೆಯೋದು ಅವರೇ ನಮಗೆ ಕಾಫಿ ಎಲ್ಲ ಮಾಡ್ಕೊಡೋದು ಆ ಥರ